ಕರ್ನಾಟಕ ರಾಜ್ಯದ ಪ್ರಾಯಶಃ ನಮ್ಮ ಗೃಹಮಂತ್ರಿಗಳು ಅವರು ನಿನ್ನೆಯಿಂದ ತಗೊಂಡಂತ ಹೆಜ್ಜೆಗಳು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಸೇರಿಕೊಂಡು ಕಮಿಷನರ್ ಇರ್ಬೋದು ಡಿಜಿ ಇರ್ಬೋದು ಎಲ್ಲರೊಟ್ಟಿಗೆ ತಗೊಂಡಂತ ಹೆಜ್ಜೆಗಳು ನಿಜವಾಗಿ ಇಷ್ಟು ದೊಡ್ಡ ದುರಂತವನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ. ನಾನು ಖಂಡಿತವಾಗಿಯೂ ನಮ್ಮ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಮ್ಮ ಕಮಿಷನರ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರು ತಗೊಂಡಂತ ಕ್ರಮದಿಂದಾಗಿ ಇಡೀ ಪುಲಿಕೇಶ್ ನಗರ ಹೊತ್ತಿ ಉರಿಬೇಕು, ಬ್ಯಾಂಗ್ಳೂರು ಹೊತ್ತಿ ಉರಿತಾ ಇತ್ತು. ಅದನ್ನ ತಡೆಯುವಲ್ಲಿ ಖಂಡಿತವಾಗಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ರಾತ್ರಿ ನಡೆದಂತ ಘಟನೆ ವಿದ್ಯಮಾನಗಳು ಸಾವಿರಾರು ಪೊಲೀಸರನ್ನೇ ಒಂದು ರೀತಿ ಮಾಡುವಂತ ಪರಿಸ್ಥಿತಿ ಆಗ್ತಾ ಇತ್ತು. ಆದರೆ ಪೊಲೀಸರ ಸಕಾಲಿಕವಾದಂತ ನಿರ್ಧಾರಗಳು, ಅದು ಕೂಡ ಹೆಜ್ಜೆ ಹೆಜ್ಜೆಯಾಗಿ, ನಾನು ನಮ್ಮ ಗೃಹ ಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದೆ, ಅವರು ಹೇಳ್ತಾ ಇದ್ರು ಫೋನ್ ಕೈಯಲ್ಲಿ ಇಟ್ಕೊಂಡೇ ಈ ಘಟನೆಯನ್ನ ಪೊಲೀಸರು ಕಮಿಷನರ್ ಕಡೆಯಿಂದ ಡಿಜಿ ಕಡೆಯಿಂದ ನಾನು ಕೇಳ್ತಾ ಇರುವಂತದ್ದು, ಮತ್ತು ಅವರು ತಗೊಳ್ಳುವಂತ ಹೆಜ್ಜೆ ಎಷ್ಟು ಶಾಂತ ತಿತ್ತರಾಗಿ ಅವರು ಹೆಜ್ಜೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಹೇಳಲಿಕ್ಕಾಗುದು, ನನಗೆ ಆಶ್ಚರ್ಯ ಆಗುತ್ತೆ ಅಂತ ಹೇಳುವಂತ ಮಾತನ್ನ ಅದೇ ರೀತಿಯಲ್ಲಿ ಅವರು ಅಲ್ಲಿಂದ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.